ಜಿ5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಮೋಸ ಮಾಡಿದವ್ರು ಯಾರು ಅನ್ನೋದಕ್ಕಿಂತ ನಮ್ಗಾಗೋ ಲಾಸ್ ನ ತಡೆಯೋದಿಲ್ಲ ತುಂಬಾ ಮುಖ್ಯ. ಹಾಗಂತ ಪಾರ್ವತಿನ ನೆಗ್ಲೆಕ್ಟ್ ಮಾಡೋದು ನಾನು ಹೇಳ್ತಾ ಇಲ್ಲ. ಈ ಪ್ರೋಸೆಸ್ ನ ಯಾವಾಗ ಬೇಕಾದ್ರೂ ಮಾಡಬಹುದು. ಆದ್ರೆ ನೀನ್ ನಾಳೆ ಮೀಟಿಂಗ್ ನ ಅಟೆಂಡ್ ಮಾಡೋದೆ ಬೆಸ್ಟ್ ಕಣಪ್ಪ. ಅದೇ ಹೌದು ಬ್ರೋ, ಲಾಸ್ಟ್ ಟೈಮ್ ಮೀಟಿಂಗ್ ಅಲ್ಲಿ ನಿನ್ನ ನಾನು ಚಿಕ್ಕಪ್ಪ ಎಷ್ಟು ಮಿಸ್ ಮಾಡ್ಕೊಂಡ್ವಿ ಅಂತ ನಮಗ್ ಮಾತ್ರ ಗೊತ್ತು. ನಾನೇನೋ ಇನ್ವೆಸ್ಟರ್ಸ್ ನ ಕನ್ವಿನ್ಸ್ ಮಾಡಿದೆ, ಆದ್ರೆ ನೀನ್ ಇದ್ರೆ ನಂಗೇನೋ ಧೈರ್ಯ ಬರ್ತಿತ್ತು. ಮತ್ತೆ ನಿನ್ನ ಮಿಸ್ ಮಾಡ್ಕೊಳಕ್ಕೆ ನನಗೆ ಚಾನ್ಸ್ ತೊಳಕ್ ಇಷ್ಟ ಇಲ್ಲ. ಮೊದಲು ಅದಕ್ಕೆ ಮತ್ತೆ ಚಿಕ್ಕಪ್ಪ ಹೇಳ್ದಂಗೆ ಮೀಟಿಂಗ್ ಅಟೆಂಡ್ ಮಾಡೋಣ, ಆಮೇಲೆ ಅದಕ್ಕೆ ಮೋಸ ಮಾಡಿದವ್ರನ್ನ ಪತ್ತೆ ಹಚ್ಚೋಣ. ನಾನು ನಿನ್ ಜೊತೆ ಇರ್ತೀನಿ. ಸರಿ, ನೀವೆಲ್ಲರೂ ಇಷ್ಟ ಹೇಳುವಾಗ ನಾನು ಬೇಡ ಅಂದ್ರೆ ಚೆನ್ನಾಗಿರಲ್ಲ. ನಾನು ನಾಳೆ ಮೀಟಿಂಗ್ ಅಟೆಂಡ್ ಮಾಡ್ತೀನಿ. ಯಜಮಾನ್ರೆ, ಎಲ್ಲರ ಮುಂದೆ ನಂದೊಂದು ಕೋರಿಕೆ ಇದೆ, ಆಗಲ್ಲ ಅನ್ಬಾರ್ದು. ಆಯ್ತು ಹೇಳು. ನಾಳೆ ಮೀಟಿಂಗಿಗೆ ಹೋಗೋಕ್ಕೂ ಮುಂಚೆ ದೇವಸ್ಥಾನಕ್ಕೆ ಹೋಗಿ ಯಾವ ವಿಘ್ನನೂ ಬರದೇ ಇರಲಿ ಅಂತ ದೇವ್ರ ಹತ್ರ ಬೇಡ್ಕೊಂಡು ಆಮೇಲೆ ಆಫೀಸಿಗೆ ಹೋಗ್ತೀರಾ? ದೇವಸ್ಥಾನಕ್ಕ? ಹ್ಮ್, ಸೋಲನ್ನ ಗೆಲ್ಲೋ ಶಕ್ತಿ ಕೊಡ್ಲಿ ಅಂತ ದೇವ್ರ ಹತ್ರ ಬೇಡ್ಕೊಳ್ಳ, ಆಗಲ್ಲ ಅಂತ ಹೇಳ್ಬೇಡಿ. ಸರಿ ಪಾರು, ನಿನ್ನ ಇಷ್ಟ. ಚಿಕ್ಕಪ್ಪ, ನೀವಿಬ್ರು ನಾಳೆ ಹೋಗಿರಿ, ನಾನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮತ್ತೆ ಬರ್ತೀನಿ. ಸರಿನಪ್ಪ, ನೀನು ಅವಳು ಇಬ್ರು ಜೊತೆಗೆ ಬಂದ್ಬಿಡಿ, ಲೇಟ್ ಮಾಡ್ಬೇಡ ಆಯ್ತಾ? ಸರಿ. ಪಾರ್ವತಿ ಬ್ಯಾಕ್ಗ್ರೌಂಡ್ ಗೊತ್ತಾ? ಒಂದ್ ರೇಂಜ್ ಗೊತ್ತು. ಅರಸನ ಕೋಟೆಯ ನಿಯತಿ ನಾಯಿ, ಡ್ರೈವರ್ ಹನುಮಂತನ್ ಮಗಳವಳು. ಊರಲ್ಲಿ ಆಯುರ್ವೇದಿಕ್ ಔಷಧಿ ಕೊಟ್ಕೊಂಡಿದ್ಲಂತೆ. ಅವ್ರ ಅಪ್ಪ ಅವಳನ್ನ ಇಲ್ಲಿ ಕರ್ಕೊಂಡ್ ಬಂದ್ಬಿಟ್ಟು ಮನೆ ಕೆಲಸ ಮಾಡ್ತಿದ್ದವಳು. ಆದಿತ್ಯನ ಮನಸ್ಸು ಗೆದ್ದು ಈಗ ಅರಸನ ಕೋಟೆಗೆ ಸೊಸೆಯಾಗಿದ್ದಾಳೆ. ಅದನ್ ಬಿಟ್ಟು ಬೇರೆ ಏನಾದ್ರು ಇನ್ಫಾರ್ಮೇಶನ್ ಏನ್ ಬೇಕು? ಅವ್ರ ಹಳ್ಳಿ ಹೆಸರೇನು? ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.